ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್. ಇವತ್ತು ವೆಡ್ನೆಸ್ಡೇ ವ್ಲಾಗ್ ಆಗಿದೆ. ಮಾರ್ನಿಂಗಿಂದನೇ ಮಾಡ್ತಾರೀನಿ. ಬೇಗನೆ ಎದ್ದು ಮಕ್ಕಳಿಗೆ ಇಡ್ಲಿ ಚಟ್ನಿ ಮಾಡಿದ್ದೆ ಸ್ನ್ಯಾಕ್ಸ್ಗೆ. ಸೊ ಮಧ್ಯಾಹ್ನಕ್ಕೆ ನಾನು ಇಲ್ಲಿ ಮಶ್ರೂಮ್ ಪಲಾವ್ ಮಾಡಿದ್ದೀನಿ. ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿತ್ತು. ಸೊ ಅವ್ರಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಟ್ಟೆ. ಇವತ್ತು ಬೇಗನೆ ಎಲ್ಲ ಕೆಲಸ ಎಲ್ಲ ಆಗೋಗಿತ್ತು, ಯಾಕಂದರೆ ಇವತ್ತು ಅಮ್ಮ ಮನೆಗೆ ಹೋಗ್ಬೇಕಾಗಿತ್ತು. ಹಂಗಾಗಿ ನಾನು ಫುಲ್ ಬೇಗನೆ ಎಲ್ಲ ಕೆಲಸ ಮುಗಿಸಿದ್ದೆ. ಸೊ ಫುಲ್ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾನು ಹೋಗಿ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ನಾನೊಂದು ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಕುಡ್ದು ಸ್ಕೂಲಿಗೆ ಡ್ರಾಪ್ ಮಾಡೋಣ ಅಂತ ಹೋದೆ. ಸೊ ಡ್ರಾಪ್ ಮಾಡಿಬಿಟ್ಟು ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಸ್ಕೂಲಿಗೆ ಮಕ್ಳಿಗೆ ಬಿಡೋಣ ಅಂತ ಹೋದೆ. ತುಂಬಾ ಸ್ಕೂಲಿಂದ ಅಮ್ಮ ಮನೆ ಅಂತೂ ತುಂಬಾ ದೂರ ಇತ್ತು. ಸೊ ಆಲ್ಮೋಸ್ಟ್ 9:40 ರೀಚ್ ಆದರೆ ರೀಚ್ ಆಗಿದ್ದ ತಕ್ಷಣನೇ ಅಮ್ಮ ಮನೆಗೆ. ಸೊ ನಾನು ಮುದ್ದು ಕಂದ ಇದ್ದ ಇಲ್ಲಿ ಅಣ್ಣನ ಮಗ ಇವನು ಎಷ್ಟು ಕ್ಯೂಟ್ ಅಂದರೆ ಹಾಗೇನೆ ಅವನಿಗೆ ಬಚ್ಚಿಕೊಂಡು ನೋಡ್ತಾ ಇದ್ದೆ. ಅವನು ಸರ್ಪ್ರೈಸಾಗಿ ನೋಡ್ತಾರೆ, ಯಾಕಂದರೆ ತುಂಬ ದಿನ ಆಗಿತ್ತು ಬಂದು ನಾನು. ಸೊ ಹಂಗಾಗಿ ಅವನ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ. ದೊಡ್ಡೋಳು ಸ್ಕೂಲ್ಗೆ ಹೋಗಿದ್ದು ಅಣ್ಣ ಮಗಳು, ಹಂಗಾಗಿ ಇವನ ಜೊತೆ ತುಂಬಾ ಆಟ ಆಡಿದೆ. ಏನು ಮಾಡ್ತಿದ್ದಾರೆ? ಯಾರು ಇಲ್ಲ. ಮುದ್ದು ಸೊ ಆಮೇಲೆ ಅವನು ನನ್ನ ಜೊತೆ ಇದು ಮಾಡೋಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡ್ದ. ಅವನು ಬರೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಅವನು ತೋರಿಸ್ತಾ ಇದ್ದ, ನೋಡು ನನ್ನ ಗಾಡೀಲಿ ಈ ಥರನೇ ಮಾಡೋದು ಅಂತ. ಆ ಸ್ಪೀಡಾಗಿ ಹೋಗೋದು ಬರೋದು ಎಲ್ಲನು. ಸೊ ನಾನು ಇಲ್ಲಿ ಬರ್ತಾನೆ, ಅಮ್ಮನಿಗೆ ಉದ್ದಿನಡೆ ತಗೊಂಬಂದಿದ್ದೆ. ಅಮ್ಮನಿಗೆ ಏನೂ ತಿನ್ನಲ್ಲ ಅಮ್ಮ, ಆಲ್ಮೋಸ್ಟ್ ಒಂದು ಉದ್ದಿನಡೆ ಇಷ್ಟಪಡ್ತಾನೆ. ಅವನಿಗೆ ಅಮ್ಮಗೆ ತಗೊಂಬಂದಿದ್ದೆ. ಅವನ ಜೊತೆ ಅಂತೂ ತುಂಬಾ ನಾನು ಟೈಮ್ ಸ್ಪೆಂಡ್ ಮಾಡಿದೆ, ತುಂಬ ದಿನವೇ ಆಗಿತ್ತು. ಆಮೇಲೆ ನನ್ನ ಜೊತೆ ಚೆನ್ನಾಗಿ ಬಂದ ಅವನು, ನಗದಾಗಿರ್ಬೋದು ಆಟಾಡೋದಾಗಿರ್ಬೋದು ಚೆನ್ನಾಗಿ. ಆಲ್ಮೋಸ್ಟ್ ಇವತ್ತಿನ ಡೇ ಅರ್ಧ ದಿನ ಅವನ ಜೊತೆನೇ ಇದ್ದೆ ಅಂತ ಹೇಳ್ಬೋದು. ಆಮೇಲೆ ಅವನು ಟಿ ವಿ ನೋಡ್ಕೊಂಡು, ಚಿಂಟು ಟಿ ವಿ ನೋಡ್ಕೊಂಡು ಮನೆ ತುಂಬ ಆಟಾಡ್ಕೊಂಡಿರ್ತಾನೆ. ಅವನು ಯಾರಿಗೂ ಏನೂ ಪ್ರಾಬ್ಲಮ್ ಮಾಡಲ್ಲ. ನಿಜವಾಗ್ಲೂ ದೇವ್ರು ಕೊಟ್ಟು ಮಗು ಅಂತ ಹೇಳ್ಬೋದು, ಗಾಡ್ ಗಿಫ್ಟು. ಇಂಥ ಮಕ್ಕಳು 10 ಇದ್ರೂ ಸಹ ಸಾಕ್ಬಿಡ್ಬೋದು, ಅದು ಹೇಳೋಕ್ಕೆ ಆಗಲ್ಲ. ಅಷ್ಟು ಮುದ್ದು ಇವನು. ದೇವರನೇ ಇವತ್ತು ಅಮ್ಮನೇ ಇಲ್ಲೇ ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಸೊ ಒಂದೇ ಸಲ ಊಟ ತೊಗೊಂಡೋಗಿವಂತೆ ಅಂತ. ಸೊ ಹಂಗಾಗಿ ಅಮ್ಮ ನಾನು ಮಟನ್ ತೊಗೊಂಬರಕ್ಕೆ ಹೋಗಿದ್ದು. ಇಲ್ಲಿ ಮಟನ್ ತೊಗೊಂಡು, ನಮ್ಮ ಯಜಮಾನಿಗೆ ತುಂಬ ಇಷ್ಟ ಮಟನ್ ಅಂತ ಅಂದರೆ, ಹಂಗಾಗಿ ಯಾವಾಗಲೂ ಅಮ್ಮ ಮಾಡೋ ಮಟನ್ ಸರ್ ಅಂದರೆ ತುಂಬ ಇಷ್ಟ. ಸೊ ಇದನ್ನು ತೊಗೊಂಡೋಗಿ ಅಮ್ಮ ಹತ್ರ ಮಟನ್ ಸಾರು ಬಿರಿಯಾನಿ ಎಲ್ಲ ಮಾಡಿಸ್ಕೊಂಡು, ಸೊ ಆಲ್ಮೋಸ್ಟ್ ನಾನು ಮನೆಗೆ ಬರೋಷ್ಟೊತ್ತಲ್ಲಿ 2:30 ಆಗಿತ್ತು. ಸೊ ಊಟ ಎಲ್ಲ ತೊಗೊಂಬಂದು ಮನೆಗೆಲ್ಲ ಕೊಟ್ಟು ನಾನು ಸ್ಕೂಲ್ ಹತ್ರ ಹೋದೆ. ಸೊ ಸ್ಕೂಲ್ ಬಿಟ್ಟು ಟೈಮ್ ಆಗಿತ್ತು. ಸೊ ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರೋಷ್ಟೊತ್ತಿಗೆ 3:40-3:45 ಆಗಿತ್ತು. ಸೊ ಅಪ್ಪ ನನಗೆ ಬರಬೇಕಾದ್ರೆ ಹೂವೆಲ್ಲ ಕೊಟ್ಟು ಕಳಿಸಿದ್ರು, ಪೂಜೆಗೆ ಅಂತ ಹೂವು ಹಣ್ಣುಗಳೆಲ್ಲನೂ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.